ಇನ್ನು ಮೂಡಾ ಸೈಟ್ ವಾಪಸ್ ಕುರಿತಂತೆ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ನೋಡೋಣ. ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಪಾರ್ವತಿ ಅವರಿಗೆ ಬಂದಿರತಕ್ಕಂತ 14 ನಿವೇಶನಗಳು ಒಂದು ಕಡೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಇದೇ ಮೈಸೂರು ಮೂಡಾದಲ್ಲಿ 5000 ಹೆಚ್ಚು ನಿವೇಶನಗಳು, 1000 crore ಬೆಲೆ ಬಾಳ್ತಕ್ಕಂತ ನಿವೇಶನಗಳನ್ನ ಅವರಿಗೆ ಬೇಕಾಗಿರ್ತಕ್ಕಂತ ಹಿಂಬಾಲಕರಿಗೆ, ರಾಜಕೀಯ ಪುಡಾರಿಗಳಿಗೆ, ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಮೈಸೂರಿನ ಮೂಡಾ ಹಗರಣ. ಈ ಮೂಡಾ ಹಗರಣ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಮೊದಲ ಹಂತದಲ್ಲಿ ನಾವು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಅಲ್ಲೇ ಅಡ್ಡಗಟ್ಟಿದ್ರು. ನಾವು ಬೆಂಗಳೂರಿನೂ ಬಿಟ್ಟೇ ಇರಲಿಲ್ಲ. ನಾವು ಬೆಂಗಳೂರು ಹೊರವಲಯದಲ್ಲಿ ನಮ್ಮನ್ನ ಕಟ್ಟಾಕ್ತಕ್ಕಂಥ ಕೆಲಸ ಮಾಡಿದ್ರು. ಪ್ರಾಮಾಣಿಕರಾಗಿದ್ದರೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ ಅವರು ಅಧಿಕಾರಕ್ಕೆ ಅಂಟಿಕೊಂಡು ಅಧಿಕಾರಕ್ಕೆ ಜೋತು ಬಿದ್ದು ಬಂಡತನವನ್ನು ಪ್ರದರ್ಶನ ಮಾಡಿದರು. ಬಹುಶಃ ಸ್ವಾತಂತ್ರ್ಯ ಬಂದ 75 ಇತಿಹಾಸದಲ್ಲಿ ಈ ರೀತಿ ರಾಜ್ಯಪಾಲರ ಮೇಲೆ ಆಪಾದನೆ ಮಾಡಿರ್ತಕ್ಕಂಥ ಯಾವ ಮುಖ್ಯಮಂತ್ರಿನೂ ಇಲ್ಲ. 2.5 ಹಿಂದೆ ಈ 14 ಸೈಟ್ಗಳನ್ನು ಏನು ಅಕ್ರಮವಾಗಿ ಪಡ್ಕೊಂಡಿದ್ದೀರಿ ಅದನ್ನು ವಾಪಸ್ ಕೊಟ್ಬಿಡಿ ಸರ್. ಆಗ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆಗೆ ಅವಕಾಶವಾಗುತ್ತೆ, ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ. ನಿಮ್ಮ 1 ವರ್ಷದ ರಾಜಕೀಯ ಜೀವನವನ್ನು ಈ 14 ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ. ಆದರೆ ಸಿದ್ದರಾಮಯ್ಯನವರು ಕೇಳಲಿಲ್ಲ. ಈವಾಗ ಇಡೀ ಕೇಸು ದಾಖಲಾದ ನಂತರ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗು ಆದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದರೆ, 2.5 ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬರೇ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶನೂ ಆಗ್ತಿರಲಿಲ್ಲ, ಈ ಸೈಟನ್ನು ಸೈಟಿಗೋಸ್ಕರ ನೀವು ಚೇರನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಹಳ್ಳಿ ಕಡೆ ಒಂದು ಗಾದೆ ಇದೆ, 100 ಕದ್ದವನು ಒಂದು ಸಾರಿ ಆದರೂ ಸಿಗಲೇಬೇಕು ಅಂತ. ಹೌದಲ್ಲ? ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಾಚ ಅಲ್ಲ. 100 ಕದ್ದವರು ಒಂದು ಸಾರಿ ಸಿಕ್ಕಾಕ್ಕಳ್ತಾರಲ್ಲ, ಅದು ಒಂದು ಸಾರಿ ಸಿಕ್ಕಿದ್ರು 100 ಮಾಡ್ದಂಗೆ. ಈಗ ಸಿಕ್ಕಿಬಿದ್ದಿದ್ದಾರೆ. ಜಗ್ಗಲ್ಲ, ಬೊಗ್ಗಲ್ಲ, ಏನೇ ಬಂದ್ರು ಎದುರಿಸ್ತೀನಿ ಅಂದವರು ನಿನ್ನೆ ಕತ್ಲಾದ ಮೇಲೆ ಜಗ್ಗಿದ್ದೆ ಯಾಕೆ ಬಗ್ಗಿದ್ದೆ.